ಎಸ್ಟಿವಿಯ ಸಮಸ್ತ ಸರದೇರಿಗೆ ಮಂಕುತಿಮ್ಮನ ಕಗ್ಗದ ಈ ವೈಚಾರಿಕ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಮನುಷ್ಯ ಹೇಗೆ ವಸ್ತು ವಿಷಯಗಳ ಹಿಂದೆ ಆಕರ್ಷಿತನಾಗಿ ಹಿಂದೆ ಓಡೋದಕ್ಕೆ ಪ್ರಾರಂಭ ಮಾಡುತ್ತಾನೆ ಅನ್ನೋದನ್ನು ಡಿವಿ ಜೋರು ತಮ್ಮ ಮುಕ್ತಕಗಳಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿ ಹೇಳ್ತಾರೆ ಅವರು ಹೇಗೆ ನಾಯಿ ಮೂಳೆಯ ಹಿಂದೆ ಓಡತದೋ ಮಾಂಸದ ತುಣುಕಿನ ಹಿಂದೆ ನಾಯಿ ಒಂದು ಹೇಗೆ ಓಡತದೋ ಹಾಗಾಗಿದೆ ನಮ್ಮ ಪಾಡು ಅನ್ನೋದನ್ನು ಇಲ್ಲಿ ಕವಿ ಹೀಗೆ ಇಡ್ತಾರೆ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರು ನಾವೆಲ್ಲ ಶುನಕದಂದದಿ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲಿ. ಮನುಷ್ಯನ ಮನಸ್ಸು ಹೇಗಾಗಿದೆ ಅಂತಂದರೆ ಪಂಚೇಂದ್ರಿಯಗಳಿಗೆ ದಾಸನಾದಂತಹ ಮನುಷ್ಯ ಪಂಚೇಂದ್ರಿಯಗಳಿಗೆ ಬೇಕಾದಂತಹ ವಸ್ತು ವಿಷಯಗಳು ಹೊರ ಜಗತ್ತಿನಲ್ಲಿ ಸಿಗ್ತಾವಲ್ಲ ಆ ಹೊರ ಜಗತ್ತಿನಲ್ಲಿ ಪಂಚೇಂದ್ರಿಯಗಳಿಗೆ ಕಣ್ಣಿಗೆ ಬೇಕಾದಂತಹ ಬಗೆ ಬಗೆಯ ರೂಪ ನಾಲಿಗೆಗೆ ಬೇಕಾದಂತಹ ಬಗೆ ಬಗೆಯ ರುಚಿ ಮೂಗಿಗೆ ಬೇಕಾದಂತಹ ಬಗೆ ಬಗೆಯ ಸುಹಾಸನೆ ಕಿವಿಗೆ ಬೇಕಾದಂತಹ ವೈವಿಧ್ಯಮಯವಾದಂತಹ ಶಬ್ದ ಮಂಜರಿ ಚರ್ಮಕ್ಕೆ ಬೇಕಾದಂತಹ ಅದ್ಭುತವಾದಂತಹ ಸ್ಪರ್ಶ ಇವುಗಳಲ್ಲಿ ಸುಖ ಇದೆ ಅಂತ ಭ್ರಮಿಸಿದ ಮನಸ್ಸು ಅವುಗಳ ಹಿಂದೆ ನಾಯಿಯೋಪಾದಿಯಲ್ಲಿ ಓಡ್ತಾ ಇದೆಯಂತೆ. ಮೂಳೆಯನ್ನೋ ಮಾಂಸದ ಚೂರನ್ನೋ ಕಂಡ ನಾಯಿ ಹೇಗೆ ಅದನ್ನು ಬೆನ್ನಟ್ಟತದೋ ಹಾಗೆ ಮನುಷ್ಯರು ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ. ಬೇರೆ ಬೇರೆ ದಿಕ್ಕುಗಳಿಗೆ ನಮ್ಮ ಮನಸ್ಸು ಎಳೆದು ಓಡ್ತಾ ಇದೆ. ಅದರ ಪಾಶ ಎಲ್ಲಿದೆ? ಪಾಶ ಆ ವಿಷಯಾಸಕ್ತಿಯ ಪಾಶ ನಮ್ಮ ಮನಸ್ಸಿನ ಒಳಗಿರುವ ಕೊಂಡಿಗೆ ಬೆಸೆದುಕೊಂಡಿದೆ. ಹಾಗಾಗಿ ಆ ಪಾಶ ನಮ್ಮನ್ನು ಎಳೀತದೆ. ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು. ಅದಕ್ಕೆ ಬೇಕಾದಂತಹ ಕೊಂಡಿಗಳು ಅದಕ್ಕೆ ಪ್ರತಿ ಸ್ಪಂದಿಸುವಂತಹ ಗುಣ ಈ ಮನಸ್ಸಿನಲ್ಲಿದೆ. ವಿಷಯಾಸಕ್ತಿಗಳು ಹೊರ ಜಗತ್ತಿನಲ್ಲಿದ್ದಾವೆ. ಅದನ್ನು ಕಂಡು ಆಕರ್ಷಿತರಾಗುವಂತಹ ಮನಸ್ಸು ಒಳ ಜಗತ್ತಿನಲ್ಲಿ ಇದೆ. ಒಳಗೆ ಕೊಂಡಿ ಇದೆ, ಹೊರಗಡೆ ಪಾಶಗಳಿದ್ದಾವೆ. ಆ ಹೊರಗಿನ ಪಾಶಗಳು ಬಂದು ಒಳಗಿನ ಕೊಂಡಿಗಳನ್ನು ತಲುಪಿವೆ. ಹಾಗಾಗಿಯೇ ಆ ಹೊರ ಜಗತ್ತಿನ ಆಕರ್ಷಣೆ ಮನುಷ್ಯನನ್ನು ಆ ಕಡೆಗೆ ಎಳೀತದೆ. ಎಲ್ಲ ಬಂಧನಗಳನ್ನು ದಾಟಿ ಎಲ್ಲ ಅಡೆತಡೆಗಳನ್ನು ದಾಟಿ ಮನುಷ್ಯ ಆ ಕಡೆಗೆ ಧಾವಿಸ್ತಾ ಇದ್ದಾನೆ ಧಾವಿಸ್ತಾ ಇದ್ದಾನೆ. ಹಾಗಿದ್ರೆ ಇದರಿಂದ ಬಿಡುಗಡೆ ಯಾವಾಗ? ಬಿಡುಗಡೆ ಆಗಬೇಕು ಅನ್ನುವಂಥ ಆಂತರಿಕವಾದ ಬಯಕೆ ಇದ್ದರೂ ಕೂಡ ಆ ತತ್ಕ್ಷಣದ ಆಕರ್ಷಣೆ ಮನುಷ್ಯನನ್ನು ಅವೆಲ್ಲವನ್ನು ಮರೆತು ಆತನಿಗಿರುವಂತಹ ಬುದ್ಧಿಶಕ್ತಿಯನ್ನು ಮೇಧಾಶಕ್ತಿಯನ್ನು ಮರೆತು ಆ ವಿಷಯಾಸಕ್ತಿಗಳ ಕಡೆಗೆ ಓಡುವ ಹಾಗೆ ಮಾಡ್ತದೆ. ಎಲ್ಲಿಯವರೆಗೆ ಈ ವಾಸನೆಗಳನ್ನು ಕ್ಷಯಗೊಳಿಸ್ಕೊಳ್ಳೋದಿಲ್ವ ಮನುಷ್ಯ, ಎಲ್ಲಿಯವರೆಗೆ ಈ ವಿಷಯಾಸಕ್ತಿಯ ಬಯಕೆಗಳನ್ನು ಮನುಷ್ಯ ಹತ್ತಿಕ್ಕಲಾರನೋ ಅಲ್ಲಿಯವರೆಗೆ ಆತನಿಗೆ ಮೋಕ್ಷವಿಲ್ಲ. ಆದ್ದರಿಂದ ಹೇಳ್ತಾರೆ ಕಗ್ಗದ ಕವಿ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ತನ್ನೊಳಗಿನ ಯಾವಾಗ ಈ ಆಕರ್ಷಣೆಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅವುಗಳನ್ನು ಹದ್ದುಬಸ್ತಿನಲ್ಲಿ ಎಲ್ಲಿಯ ತನಕ ಮನುಷ್ಯ ಇಡೋದಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿಯವರೆಗೆ ಆತನಿಗೆ ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇನ್ನು ಹೃದಯದಬ್ಬರವೇನು ಹೊಟ್ಟೆಯುಬ್ಬರದಂತೆ ಅದರಿಳಿದ ಕೊರಳ ನಾಳದ ಸದ್ದಿನಿಂದ. ಹೃದಯದಬ್ಬರವೇನು ಹೊಟ್ಟೆಯುಬ್ಬರದಂತೆ ಹೃದಯದಬ್ಬರವೇನು ಹೊಟ್ಟೆಯುಬ್ಬರದಂತೆ ಅದರಿಳಿತ ಕೊರಳ ನಾಳದ ಸದ್ದಿನಿಂದ. ಅದೇ ನಗುವು ದುಗುಡಗಳು ಅದೇ ಹೊಗಳು ತೆಗಳುಗಳು ಅದೇ ನಗುವು ದುಗುಡಗಳು ಅದೇ ಹೊಗಳು ತೆಗಳುಗಳು ಅದನಿಳಿಸೆ ಶಾಂತಿಯಲು ಮಂಕುತಿಮ್ಮ ಅದನಿಳಿಸೆ ಶಾಂತಿಯಲು ಮಂಕುತಿಮ್ಮ.
ಹೃದಯ ಅಬ್ಬರ ಮನುಷ್ಯನ ಹೃದಯದಲ್ಲಿ ನಡೆಯುವಂತ ತಾಕಲಾಟಗಳು ಮನುಷ್ಯನ ಹೃದಯದ ಬಯಕೆಗಳು ಅಲ್ಲಿ ಬರುವಂತ ಅಲೆಗಳು ಪಾದಿಯಲ್ಲಿ ಚಿಮ್ಮಿ ಬರುವ ಆಸೆಗಳು ಬಯಕೆಗಳು ಇವುಗಳೆಲ್ಲದರ ಅಬ್ಬರ ಒಟ್ಟಾರೆ ಹೇಗಿರುತ್ತದೆ ಅಂತಂದ್ರೆ ಅದು ಹೊಟ್ಟೆಯ ಉಬ್ಬರಕ್ಕಿಂತ ಏನು ಕಡಿಮೆಯಾದದ್ದಲ್ಲ ಅಂತ ಕವಿ ಹೇಳ್ತಾರೆ ವಿಶೇಷವಾದಂತ ವಸ್ತುಗಳನ್ನು ರುಚಿ ಇದೆ ಅಂತ ಹೆಚ್ಚು ಹೆಚ್ಚು ತಿಂದಾಗ ಹೇಗೆ ವಾಯು ಪ್ರಕೋಪದಿಂದಾಗಿ ಹೊಟ್ಟೆ ಉಬ್ಬರಿಸಿಕೊಳ್ಳುತ್ತದೋ ಆ ಹೊಟ್ಟೆ ಉಬ್ಬರ ಎಷ್ಟು ತೊಂದರೆಗಳನ್ನು ಕೊಡ್ತದೋ ಅದೇ ರೀತಿ ಹೃದಯದ ಅಬ್ಬರ ಕೂಡ ಹೃದಯದ ಬಯಕೆಗಳು ಕೂಡ ನಮಗೆ ಅದೇ ರೀತಿ ತೊಂದರೆಯನ್ನು ಕೊಡ್ತವೆ ನಮ್ಮನ್ನು ಕಾಡ್ತವೆ ನಮ್ಮ ಬದುಕಿನಲ್ಲಿ ಅಲೆಗಳನ್ನು ಎಬ್ಬಿಸಿ ಬಿಡ್ತವೆ ಹೃದಯದ ಅಬ್ಬರವೇನು ಹೊಟ್ಟೆಯುಬ್ಬರದಂತೆ ಹೊಟ್ಟೆಯ ಉಬ್ಬರಕ್ಕೂ ಹೃದಯದ ಅಬ್ಬರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಎರಡೂ ಕೂಡ ತೊಂದರೆಗಳನ್ನು ಎರಡೂ ಕೂಡ ತಾಪತ್ರಯಗಳನ್ನು ತಂದೊಡ್ಡುತ್ತವೆ ಅದು ಇಳಿಯೋದು ಹೇಗೆ ಅದರಿಳಿತ ಕೊರಳ ನಾಳದ ಸದ್ದಿನಿಂದ ಏನು ವಾಯು ಪ್ರಕೋಪಕ್ಕೆ ಒಳಗಾದಂತಹ ಮನುಷ್ಯ ಒಂದು ತೇಗಿನ ಮುಖಾಂತರವೋ ಇಲ್ಲ ಬೇರೊಂದು ರೂಪದಲ್ಲೋ ಮಲಮೂತ್ರ ವಿಸರ್ಜನೆಯ ಮುಖಾಂತರವೋ ಹೇಗೆ ಹೊಟ್ಟೆಯ ಉಬ್ಬರವನ್ನು ಆತ ಕಮ್ಮಿ ಮಾಡಿಕೊಳ್ಳಬೇಕೋ ಹಾಗೆ ಈ ಹೃದಯದ ಅಬ್ಬರ ಇದೆಯಲ್ಲ ಇದು ಕೂಡ ಕೊರಳನಾದದಿಂದ ಕಮ್ಮಿಯಾಗಬೇಕು ಏನದು ಕೊರಳನಾದ ನೋಡಿ ಹೊಟ್ಟೆ ಉಬ್ಬರಿಸಿದಾಗ ಬರುವಂತ ಒಂದು ತೇಗು ಮನುಷ್ಯನಿಗೆ ಎಷ್ಟೊಂದು ಆಪ್ಯಾಯಮಾನ ಎಷ್ಟು ಸಂತಸವನ್ನು ಕೊಡುತ್ತೆ ಯಾಕೆ ಅಂತಂದ್ರೆ ಅವನಿಗೆ ಒಂದು ರೀತಿಯ ಬಿಡುಗಡೆಯ ಭಾವ ಸಿಗುತ್ತದೆ ಅದೇ ರೀತಿ ಸಂತಸ ಆದಾಗ ಆಹಾ ಓಹೋ ಅನ್ನುವ ಕೊರಳನಾದ ಉದ್ಗರಿಸುವಂತ ರೀತಿ ಸಂತಸದಿಂದ ಕೇಕೆ ಹಾಕಿ ನಗುವಂತ ರೀತಿ ಇವೆಲ್ಲವೂ ಕೊರಳನಾಳದ ಸದ್ದು ಕೊರಳನಾಳದ ಸದ್ದಿನಿಂದಲೇ ಹೃದಯದ ಅಬ್ಬರ ಇಳಿಬೇಕು ಅದರಿಳಿತ ಕೊರಳನಾಳದ ಸದ್ದಿನಿಂದ ಈ ಕೊರಳನಾಳದ ಸದ್ದು ಬರೋದು ಹೇಗೆ ಅದೇ ನಗುವುದು ಗುಡಗಳು ಅದೇ ಹೊಗಳು ತೆಗಳುಗಳು ನೋಡಿ ಮನಸ್ಸಿಗೆ ಅತ್ಯಂತ ಸಂತಸವಾದಾಗ ಆತ ನಗುತ್ತಾನೆ ಮುಗುಳು ನಗೆಯಿಂದ ಪ್ರಾರಂಭವಾದಂಥ ನಗು ಅಟ್ಟಹಾಸದ ನಗುವಿನವರೆಗೆ ಹೋಗ್ತದೆ ಕೇಕೆ ಹಾಕಿ ನಗುವಲ್ಲಿಯವರೆಗೆ ಹೋಗ್ತದೆ ಆಗ ಅವನ ಹೃದಯದಲ್ಲಿ ಏನೋ ಒಂದು ತಂಪನ್ನೆರೆದ ಅನುಭವ ಮನಸ್ಸಿನ ದುಃಖ ಗೋಳಿಡುವುದರ ಮುಖಾಂತರ ಅಳುವುದರ ಮುಖಾಂತರ ಕಣ್ಣೀರಿನ ಮುಖಾಂತರ ಹೊರಹೋಗುವಂತಹ ಪ್ರಯತ್ನ ಹೀಗೆ ಧ್ವನಿ ತೆಗೆದು ರೋದಿಸಿದಾಗ ಕಣ್ಣೀರ ದಾರೆಯೊಂದಿಗೆ ಆ ರೋದನ ಸೇರಿದಾಗ ಆತನ ಒಳಗಿನ ದುಃಖದ ಮಡು ಇದೆಯಲ್ಲ ಮಡುಗಟ್ಟಿದ ದುಃಖ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅದೇ ನಗುವುದು ಗುಡಗಳು ಅದೇ ಹೊಗಳು ತೆಗಳುಗಳು ಯಾರನ್ನಾದರೂ ಹೊಗಳಿದಾಗ ಅಥವಾ ನಮ್ಮನ್ನ ಯಾರಾದರೂ ಹೊಗಳಿದಾಗ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ ಸಂತಸ ಆಗುತ್ತೆ ಆ ಸಂತಸದಲ್ಲಿ ನಾವು ತೇಲಿ ಹೋಗ್ತೇವೆ ಅಥವಾ ನಮ್ಮನ್ನು ತೆಗಳಿದಾಗ ನಮ್ಮ ಮುಖ ಮುದುಡಿ ಹೋಗ್ತದೆ ಪುನಃ ಒಳಗಡೆ ದುಃಖ ಪ್ರಾರಂಭ ಆಗುತ್ತೆ ಆಲೋಚನೆ ಪ್ರಾರಂಭ ಆಗುತ್ತೆ ಜಿಜ್ಞಾಸೆ ಪ್ರಾರಂಭ ಆಗುತ್ತೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ ಒಟ್ಟಾರಿಯಾಗಿ ಈ ಹೃದಯದ ಅಬ್ಬರ ಅಥವಾ ಹೊಟ್ಟೆಯ ಉಬ್ಬರ ಇವುಗಳನ್ನು ಇಳಿಸಿಕೊಳ್ಳುವವರೆಗೆ ಮನುಷ್ಯನಿಗೆ ಸಮಾಧಾನ ಇಲ್ಲ ಹೊಟ್ಟೆ ಉಬ್ಬರವನ್ನು ಉಳಿಸಿಕೊಳ್ಳುವುದಕ್ಕೆ ಹೇಗೆ ನಾವು ಕಹಿಮದ್ದನ್ನು ಕುಡಿಬೇಕಾಗತ್ತೋ ಹೃದಯದ ಅಬ್ಬರವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದಾದ ಸುಖದ ರೂಪದಲ್ಲೋ ದುಃಖದ ರೂಪದಲ್ಲೋ ಅದು ವ್ಯಕ್ತವಾಗಬೇಕು ಕೊರಳ ನಾಳದ ಸದ್ದಿನಿಂದ ಅದು ಆಹಾ ಓಹೋ ಕೇಕೆ ಈ ಎಲ್ಲ ಕೊರಳ ನಾಳದ ಸದ್ದಿನಿಂದ ಅದು ಹೊರಹರಿಯಬೇಕು ನೋಡಿ ಅದನ್ನಿಳಿಸೇ ಶಾಂತಿಯಲೋ ಮಂಕುತಿಮ್ಮ ಈ ಹೃದಯದ ಅಬ್ಬರವನ್ನು ಇಳಿಸಿಕೊಂಡಾಗಲೇ ಮನುಷ್ಯನಿಗೆ ಶಾಂತಿ ಹಾಗಾಗಿ ಸುಖ ದುಃಖಗಳಿಗೆ ಹಿಗ್ಗದೆ ಕಷ್ಟ ಸುಖಗಳಿಗೆ ಹಿಗ್ಗದೆ ಅದಕ್ಕೆ ಬಗ್ಗದೆ ಸಮಸ್ಥಿತಿಯನ್ನು ನಿರ್ಲಿಪ್ತತೆಯನ್ನು ಎಲ್ಲಿ ಮನುಷ್ಯ ಅಭ್ಯಾಸ ಮಾಡಿಕೊಳ್ತಾನೋ ಆಗ ಮಾತ್ರ ಆತನಿಗೆ ಶಾಂತಿ ಅನ್ನುವಂಥ ಮಾತು ಇಲ್ಲಿ ಕಗ್ಗದ ಕವಿ ಹೇಳ್ತಾರೆ ಇನ್ನು ತಾಪತ್ರಯಗಳು ಅಂತಂದರೆ ಮನುಷ್ಯನನ್ನು ಬಾಧಿಸಲಿಕ್ಕೆ ಇರುವಂಥವು ಯಾವ ಮನುಷ್ಯನೂ ಇದಕ್ಕೆ ಹೊರತಲ್ಲ ಒಬ್ಬ ಸಾಮಾನ್ಯ ಆಳಿರಬಹುದು ಅಥವಾ ಚಕ್ರವರ್ತಿ ಇರಬಹುದು ಇವರು ಯಾರನ್ನೂ ಕೂಡ ವಿಧಿ ತನ್ನ ಮುಷ್ಟಿಯ ಒಳಗೆ ತೆಗೆದುಕೊಂಡು ಆತನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡದೆ ಬಿಡೋದಿಲ್ಲ ವಿಧಿಯ ಅಟ್ಟಹಾಸವನ್ನು ಅದು ಎಲ್ಲರ ಬಾಳಿನಲ್ಲಿ ಪ್ರವೇಶ ಮಾಡಿ ತೋರಿಸುತ್ತೆ ಆದರೆ ಆ ವಿಧಿಯ ವಧೆಪೆಟ್ಟು ಮುಗಿದ ಬಳಿಕ ಮನುಷ್ಯ ಹೇಗೆ ಹೊಳೆಯುತ್ತಾ ಹೊರಗೆ ಬರ್ತಾನೋ ಆ ಉದಾಹರಣೆಯನ್ನು
ಚಂದ್ರ ಪೀಡಿತ ರಾವು ಹೇಗೆ ಚಂದ್ರನನ್ನ ಹಿಡಿದ ಬಳಿಕ ಆತ ರಾವಿನಿಂದ ಬಿಡುಗಡೆ ಆದಾಗ ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಹೇಗೆ ಬೆಳಗುತ್ತಾ ಹೊರಗೆ ಬರ್ತಾನೋ ಹಾಗೆ ಮನುಷ್ಯ ಕೂಡ ವಿಧಿಯ ಪೆಟ್ಟನ್ನ ತಿಂದು ಅನುಭವಿಸಿ ಮಾಗಿದ ಜೀವವಾಗಿ ಹೊರಗೆ ಬರುವಾಗ ಹೇಗೆ ಆತ ಹೊಳಿತಾನೆ ಅನ್ನೋದನ್ನ ಕಗ್ಗದ ಕವಿ ಇಲ್ಲಿ ನಮ್ಮ ಮುಂದೆ ಇಡ್ತಾರೆ ರದನೋದಯದ ಜ್ವರಕ್ಕೆ ಸಿಲುಕದಿಯ ಶಿಶುವಿರದು ರದನೋದಯದ ಜ್ವರಕ್ಕೆ ಸಿಲುಕದಿಯ ಶಿಶುವಿರದು ವಿಧಿಯೊದಗೆ ಸಿಕ್ಕದಿಹ ನರಜಂತುವಿರದು ವಿಧಿಯೊದಗೆ ಸಿಕ್ಕದಿಹ ನರಜಂತುವಿರದು ವದೆ ಪೆಟ್ಟು ಮುಗಿದಂದು ರಾವು ದಂಷ್ಟ್ರದೆ ಹೊರಟ ವದೆ ಪೆಟ್ಟು ಮುಗಿದಂದು ರಾವು ದಂಷ್ಟ್ರದೆ ಹೊರಟ ವಿಧು ಬಿಂಬವೋ ನೀನು ಮಂಕುತಿಮ್ಮ ವಿಧು ಬಿಂಬವೋ ನೀನು ಮಂಕುತಿಮ್ಮ ರದನೋದಯದ ಜ್ವರ ಶಿಶುವಿಗೆ ಹಲ್ಲು ಹುಟ್ಟುವಂಥ ಒಂದು ಪ್ರಕ್ರಿಯೆಗೆ ಈ ನೋವನ್ನು ಕಗ್ಗದ ಕವಿ ಹೋಲಿಸ್ತಾರೆ ರದನೋದಯದ ಜ್ವರಗೆ ಸಿಲುಕದಿಯ ಶಿಶುವಿರದು ಪ್ರತಿಯೊಂದು ಮಗುವು ಕೂಡ ಹಲ್ಲು ಹುಟ್ಟುವ ಸಂದರ್ಭದಲ್ಲಿ ಬರುವಂತಹ ಜ್ವರದ ಬೇನೆಗೆ ಒಳಗಾಗಲೇಬೇಕು ಯಾವ ಮಗುವನ್ನೂ ಯಾವ ಶಿಶುವನ್ನೂ ಇದು ಬಿಟ್ಟಿಲ್ಲ ಅದೇ ರೀತಿ ವಿಧಿಯ ಅಟ್ಟಹಾಸ ವಿಧಿಯ ಕಪಿಮುಷ್ಟಿಗಳಲ್ಲಿ ಸಿಲುಕುವಂತಹ ವಿಷಯ ಇದೆಯಲ್ಲ ಇದು ಯಾವ ಜೀವಿಯನ್ನು ಬಿಟ್ಟಿಲ್ಲ ಯಾವ ಮನುಷ್ಯ ಜೀವಿಯೂ ಇದಕ್ಕೆ ಹೊರತಲ್ಲ ಹಾಗಾಗಿ ಹೇಳ್ತಾರೆ ವಿಧಿಯ ಒದೆಗೆ ಸಿಕ್ಕ ದಿಹ ನರಜಂತುವಿರದು ವಿಧಿಯ ಒದೆಗೆ ಸಿಕ್ಕದೇ ಇರುವಂತಹ ಯಾವ ಜೀವಿಗಳು ಇಲ್ಲ ಮನುಷ್ಯರೂ ಯಾರೂ ಇಲ್ಲ ಹಾಗಾಗಿ ಪ್ರತಿಯೊಬ್ಬನೂ ಅದನ್ನು ಒಂದಲ್ಲ ಒಂದು ಸಂದರ್ಭದಲ್ಲಿ ಆ ವಿಧಿಯ ಪೆಟ್ಟನ್ನು ಅನುಭವಿಸಲೇಬೇಕು ವದೆ ಪೆಟ್ಟು ಮುಗಿದಂದು ರಾವು ದಂಷ್ಟ್ರದಿ ಹೊರಟ ವಿಧು ಬಿಂಬವೋ ನೀನು ಮಂಕುತಿಮ್ಮ ಚಂದ್ರನನ್ನು ರಾವು ಹಿಡಿದಾಗ ತಾತ್ಕಾಲಿಕವಾಗಿ ಚಂದ್ರ ಮಸುಕಾಗ್ತಾನೆ ಆತನ ಪ್ರಕಾಶಮಾನವಾದಂಥ ಬೆಳಕು ಕಮ್ಮಿಯಾಗ್ತದೆ ಆತ ನರಳಿದ ಹಾಗೆ ಕಾಣ್ತಾನೆ ಆದರೆ ರಾವು ಆತನನ್ನು ಬಿಟ್ಟ ಬಳಿಕ ಮತ್ತೆ ಅಲ್ಲಿಂದ ಬಿಡಿಸಿಕೊಂಡು ಹೊರಬಂದಂಥ ಚಂದ್ರ ಪ್ರಕಾಶಮಾನವಾಗಿ ಮೊದಲಿಗಿಂತ ಇಮ್ಮಡಿ ಬೆಳಕಿನೊಂದಿಗೆ ಆತ ಹೊರಬರ್ತಾನೆ ಇದರಲ್ಲೊಂದು ಸಂದೇಶ ಇದೆ ಜಗತ್ತಿಗೆ ಏನು ಅಂತಂದರೆ ಕಷ್ಟಕ್ಕೆ ಸಿಲುಕಿದ ಜೀವಗಳು ಕಷ್ಟ ಅಂತಂದರೆ ಹೇಗೆ ಅಂತಂದರೆ ಅದು ಔಷಧಿಯ ಹಾಗೆ ಔಷಧಿ ಕಹಿಯಾಗಿರುತ್ತೆ ಆದರೆ ಅದು ನಮ್ಮನ್ನು ಕಷ್ಟದಿಂದ ನಮ್ಮನ್ನು ರೋಗದಿಂದ ನಮ್ಮನ್ನು ಪಾರು ಮಾಡುತ್ತೆ ಅದು ಶಕ್ತಿದಾಯಕವಾದದ್ದು ಆದ್ದರಿಂದ ಕಷ್ಟಗಳು ನಷ್ಟಗಳು ವಿಧಿಯ ಪೆಟ್ಟು ಸಾವು ನೋವು ಮನುಷ್ಯರ ಬದುಕಿನಲ್ಲಿ ಆ ಕುಟುಂಬದ ಒಳಗೆ ಆಗುವಂತಹ ಆಘಾತಗಳು ಅಪಘಾತಗಳು ಇವೆಲ್ಲವೂ ಮನುಷ್ಯನನ್ನು ಒಂದು ರೀತಿಯಲ್ಲಿ ಕಷ್ಟಕ್ಕೆ ದೂಡ್ತದೆ ಮೇಲಿಂದ ಮೇಲೆ ಪೆಟ್ಟು ಬೀಳ್ತದೆ ಆದರೆ ಅವೆಲ್ಲವೂ ಕೂಡ ಆ ಕಷ್ಟದ ಸಂದರ್ಭದಲ್ಲಿ ಮನುಷ್ಯ ಅದನ್ನು ಹಲ್ಲು ಕಚ್ಚಿ ಸಹಿಸ್ತಾನಲ್ಲ ಆಗ ಅವನ ಒಳಗಿರುವಂತಹ ಚೈತನ್ಯ ಶಕ್ತಿ ನೂರು ಮಡಿಯಾಗಿ ಹೊರಗೆ ಬರುತ್ತೆ ಆ ಕಷ್ಟವನ್ನು ಅವನಿಗೆ ಆಶ್ಚರ್ಯ ಈ ದುಃಖವನ್ನು ನಾನು ಹೇಗೆ ಸಹಿಸಿದೆ ಈ ಕಷ್ಟವನ್ನು ನಾನು ಹೇಗೆ ಅನುಭವಿಸಿದೆ ಅಂತ ಆತನಿಗೆ ಆಮೇಲೆ ಆಶ್ಚರ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ಅವನೊಳಗಿರುವಂಥ ಆ ಚೈತನ್ಯ ಶಕ್ತಿ ಆ ಸಂದರ್ಭದಲ್ಲಿ ಹೊರಗೆ ಪ್ರಕಟ ಆಗುತ್ತೆ ಆಗ ಹಲ್ಲು ಕಚ್ಚಿ ಆಗ ಅದನ್ನು ಸಹಿಸ್ತಾನಾತ ಕಷ್ಟದ ಸಂದರ್ಭದಲ್ಲಿ ನಮ್ಮೊಳಗಿರುವಂಥ ಶಕ್ತಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಅದು ನೂರು ಪಟ್ಟು ಜಾಸ್ತಿ ಆಗುತ್ತೆ ಆದರೆ ಸುಖವನ್ನು ಅನುಭವಿಸುವ ಸಂದರ್ಭದಲ್ಲಿ ನಮ್ಮೊಳಗಿರುವಂತಹ ಶಕ್ತಿ ಕೇವಲ ಎರಡು ಪಟ್ಟು ಹೆಚ್ಚಾಗುತ್ತೆ ಅಂದರೆ ನೂರು ಪಟ್ಟು ಹೆಚ್ಚು ಶಕ್ತಿ ನಮ್ಮಲ್ಲಿ ಅನಾವರಣಗೊಳ್ತದೆ ಆ ಕಷ್ಟವನ್ನು ನಾವು ಸಹಿಸ್ತೇವೆ ಆ ಕಷ್ಟವನ್ನು ಅನುಭವಿಸಿ ನಾವು ಆಚೆಗೆ ಬರ್ತೇವಲ್ಲ ಆಗ ನಿಜವಾಗಿ ನಾವು ಹೊಳೆ ಹೊಳೆಯುವ ನಕ್ಷತ್ರಗಳಾಗಿ ಈಚೆ ಬರ್ತೇವೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ವಾರಣಾಸಿಯಲ್ಲಿರಲಿ ವಾರಿದಿಯ ನಡುವಿರಲಿ ವೀರಭದ್ರನ ನೆರೆಯಿರಲಿ ವಿಧಿಯಾಟ ತೋರದೇ ಬಿಡದು ಸರ್ವಜ್ಞ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಹೋಗಿ ಕುಳಿತಿದ್ರು ಕೂಡ ದೇವರ ಸನ್ನಿಧಿಯಲ್ಲಿ ಇದ್ದರೂ ಕೂಡ ವಿಧಿ ಬಿಡೋದಿಲ್ಲ ಅಥವಾ ವಾರಿದಿಯ ನಡುವಿರಲಿ ಸಮುದ್ರ ಮಧ್ಯದಲ್ಲಿ ಹೋಗಿ ಸೇರಿಕೊಂಡಿದ್ದರೂ ವಿಧಿ ಬಿಡುವುದಿಲ್ಲ ಅಥವಾ ರುದ್ರ ತಾಂಡವವನ್ನು ಆಡಬಲ್ಲಂತಹ ವೀರಭದ್ರನೇ ಪಕ್ಕದಲ್ಲಿದ್ದರೂ ಕೂಡ ಆತನ ಕಣ್ಣನ್ನು ತಪ್ಪಿಸಿ ವಿಧಿ ತನ್ನ ಹುನ್ನಾರವನ್ನು ಬಗೆದು ಬಿಡುತ್ತೆ ಅದು ಮಾಡ್ಕೊಂಡು ಬಿಡುತ್ತೆ ನೋಡಿ ಇದಕ್ಕೆ ಒಳ್ಳೆಯ ಉದಾಹರಣೆ ಪರೀಕ್ಷಿತ ಮಹಾರಾಜ ಪರೀಕ್ಷಿತನ ಅಂತ್ಯಕಾಲದಲ್ಲಿ ಆತನಿಗೊಂದು ಶಾಪ ಬರುತ್ತೆ ಇನ್ನೊಂದು ವಾರದ ಒಳಗಾಗಿ ನೀನು ಹಾವಿನಿಂದ ವಿಷದ ಹಾವಿನಿಂದ ಕಚ್ಚಲ್ಪಟ್ಟು ಸಾಯಿತೀಯ ಅಂತೇಳಿ ಆತನಿಗೊಬ್ಬ ಮುನಿ ಶಾಪ ಕೊಡ್ತಾನೆ ಇದನ್ನು ತಪ್ಪಿಸುವುದಕ್ಕಾಗಿ ಒಂದು
ಏಕಶಿಲೆಯ ಒಂದು ಕಂಬದ ಮೇಲೆ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಾರೆ. ಆ ಅರಮನೆಯ ಮೇಲ್ಗಡೆಯಲ್ಲಿ ಆತನ ವಾಸಕ್ಕೆ ಆವಾಸ ಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಭದ್ರವಾದಂತಹ ಪಹರೆಯನ್ನು ಬಿಚ್ಚುಗತ್ತಿಯ ಸೈನ್ಯವನ್ನೇ ಸುತ್ತಲೂ ಇಡ್ತಾರೆ. ಯಾರು ಹೋಗದ ಹಾಗೆ ನೋಡ್ಕೊಳ್ತಾರೆ. ಋಷಿವಾಕ್ಯವನ್ನು ಸುಳ್ಳು ಮಾಡಬೇಕು, ವಿಧಿಯಾಟವನ್ನು ಕೊನೆಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ ಅವನ ಮಗ ಜನಮೇಜಯ. ಆದರೆ ಯಾರೋ ಋಷಿಗಳು ಒಂದು ಫಲವನ್ನು ಕಳಿಸ್ತಾರೆ, ವಿಧಿ ಏನು ಮಾಡುತ್ತೆ ಅಂತಂದರೆ ಆ ಹಾವಿಗೆ ಪ್ರೇರಣೆ ಕೊಟ್ಟು ಆ ಹಾವು ಚಿಕ್ಕ ಹುಳವಾಗಿ ಆ ಹಣ್ಣಿನ ಒಳಗೆ ಸೇರಿಕೊಳ್ಳುತ್ತೆ. ಆ ಫಲ ಪರೀಕ್ಷಿತ ಮಹಾರಾಜನಿಗೆ ತಲುಪ್ತದೆ. ಅದು ಋಷಿ ನೀಡಿದ ಅಮೃತ ಫಲ ಅಂತ ಭಾವಿಸಿ ಆತ ಅದನ್ನು ಒಡೆದು ಇನ್ನೇನು ತಿನ್ನಬೇಕು, ಅದರೊಳಗಿದ್ದ ಹುಳ ಘಟಸರ್ಪವಾಗಿ ಅವತರಿಸಿ ಪರೀಕ್ಷಿತನನ್ನು ಬಲಿ ತೆಗೆದುಕೊಳ್ತದೆ. ಅದನ್ನೇ ಸರ್ವಜ್ಞ ಹೇಳಿದ್ದು, ವಾರಣಾಸಿಯರಿರಲಿ ವಾರಿದಿಯ ನಡುವಿರಲಿ ವೀರಭದ್ರನ ನೆರೆಯಿರಲಿ ವಿಧಿಯಾಟ ತೋರದೇ ಬಿಡದು ಸರ್ವಜ್ಞ. ಆದ್ದರಿಂದ ಹೇಗೆ ಶಿಶುವಿಗೆ ಹಲ್ಲು ಬರುವಾಗ ಈ ಜ್ವರ ಬರ್ತದೋ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಅನುಭವಿಸಿ ಹೊರಗೆ ಬರಬೇಕು. ಆದರೆ ಆ ಅನುಭವಿಸಿ ಹೊರಬಂದ ಬಳಿಕ ಆತ ಏನಾಗಿದ್ದಾನೆ? ಆತ ಹೊಳೆಯು ಹೊಳೆಯುವ ನಕ್ಷತ್ರವಾಗಿದ್ದಾನೆ. ನೋಡಿ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ತಾನೆ. ಅಯೋಧ್ಯೆಯಲ್ಲಿ ನಡೆದ ಹಲವಾರು ಘಟನಾವಳಿಗಳಿಂದಾಗಿ ಆತ ವನವಾಸವನ್ನು ಅನುಭವಿಸಬೇಕಾಗಿ ಬರ್ತದೆ. ಆದರೆ ವಿಧಿ ಆಟ ಮುಗಿದ ಬಳಿಕ ಆಚೆ ಬಂದ ಆತ ರಾಮರಾಜ್ಯವನ್ನು ಸ್ಥಾಪನೆ ಮಾಡಬಲ್ಲಂಥ ಅದ್ಭುತ ರಾಜನಾಗಿ, ಒಬ್ಬ ಶ್ರೇಷ್ಠ ರಾಜನಾಗಿ ಮೆರೀತಾನೆ. ಆ ಕಾಲದಲ್ಲಿ ದುಷ್ಟ ರಕ್ಕಸರ ಹನನಕ್ಕೆ ಅದೊಂದು ನೆವನವಾಯಿತು. ಒಬ್ಬ ರಾಜನಾಗಿ ಹೇಗಿರಬೇಕು ಅಂಥೇಳಿ ಪ್ರಜೆಗಳ ಕಷ್ಟ ಏನು ಅಂತ ಅರಿಯೋದಕ್ಕೆ ಆತನಿಗೊಂದು ಅನುಭವ ಆಯಿತು. ಅದೇ ರೀತಿ ಪಾಂಡವರು ಕೂಡ ಏನು ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಕಷ್ಟಗಳನ್ನು ಅನುಭವಿಸಿ ಈಚೆ ಬರ್ತಾರೆ, ಅವೆಲ್ಲವೂ ಅವರ ಜೀವನದಲ್ಲಿ ಜನಸಾಮಾನ್ಯರ ನೋವನ್ನು ಅರಿಯುವಲ್ಲಿ ಮಹಾರಾಜರಿಗೆ ಬೇಕಾದಂಥ ಒಂದು ಅನುಭವವಾಗಿ ದಾಖಲಾಯಿತು. ನೋಡಿ, ಜಗಜಟ್ಟಿಯಾದಂಥ ಭೀಮಸೇನ, 100 ಆನೆಯ ಬಲವುಳ್ಳಂತಹ ಒಬ್ಬ ಧೀರ, ವನವಾಸ ಕಾಲದಲ್ಲಿ ಆತನಿಗೆ ಆಹಾರ ಸಾಕಾಗ್ತಿರಲಿಲ್ಲ. ಭಿಕ್ಷಾಟನೆಯಿಂದ ಬಂದಂತಹ ಎಲ್ಲ ಭಿಕ್ಷೆಯನ್ನು ಮಾತೆ ಕುಂತಿ ಒಟ್ಟುಗೂಡಿಸಿ ಅದನ್ನು 2 ಭಾಗ ಮಾಡ್ತಿದ್ಲಂತೆ. ಒಂದು ಭಾಗವನ್ನು ಭೀಮಸೇನಿಗೆ, ಯಾಕಂದರೆ ಆತನಿಗೆ ಹೊಟ್ಟೆ ದೊಡ್ಡದು, ಆತನನ್ನು ವ್ರಕೋಧರ ಅಂತ ಕರೆದರು. ಅಂದರೆ ತೋಳದಂಥ ಹಸಿವು ಅವನಿಗೆ, ಅಂಥ ಹಸಿವುಳ್ಳ ಭೀಮಸೇನಿಗೆ ಭಿಕ್ಷಾಟನೆ ಆಹಾರ ಎಲ್ಲಿ ಸಾಕಾದೀತು? ಆದರೆ ಅದಕ್ಕಾಗಿ ಕುಂತಿ ಎಲ್ಲರೂ ಒಟ್ಟಾಗಿ ಸಂಗ್ರಹಿಸಿದಂತಹ ಭಿಕ್ಷಾನ್ನವನ್ನು 2 ಭಾಗ ಮಾಡಿ, ಒಂದು ಭಾಗವನ್ನು ಭೀಮಸೇನಿಗೂ ಉಳಿದ ಒಂದು ಭಾಗವನ್ನು ತನ್ನನ್ನು ಒಳಗೊಂಡಂತೆ 4 ಮಕ್ಕಳು ಹಂಚಿ ತಿನ್ನುವ ವ್ಯವಸ್ಥೆಯನ್ನು ಮಾಡಿದರು. ಆದರೂ ಕೂಡ ಭೀಮಸೇನನ ಹಸಿವು ನೀಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಆತ ತನ್ನ ಬಿಡುವಿನ ವೇಳೆಯಲ್ಲಿ ಗಾಣಿಗರ ಮನೆಗೆ ಹೋಗಿ ಗಾಣವನ್ನು ತಿರುಗಿಸ್ತಾ ಇದ್ದಂತೆ. ಆ ಹೋರಿಗಳೇನು ಗಾಣವನ್ನು ತಿರುಗಿಸ್ತಿದ್ದು, ಅವುಗಳ ಬದಲಿಗೆ ಈತ ಗಾಣವನ್ನು ತಿರುಗಿಸುವಂಥ ಕಾಯಕವನ್ನು ಮಾಡ್ತಾ ಅಲ್ಲಿ ದೊರಕಿದ ಹಿಂಡಿಯನ್ನು ತಿಂದು, ಎಣ್ಣೆ ಗಾಣಿಗನ ಪಾಲಾದರೆ ಕೊನೆಯಲ್ಲಿ ದೊರಕುವಂಥ ಹಿಂಡಿ ಭೀಮಸೇನನಿಗೆ ಆಹಾರ ಆಯಿತು. ಈ ರೀತಿಯಾಗಿ ತನ್ನ ಹಸಿವನ್ನು ಆತ ತಣಿಸಿಕೊಂಡ. ನೋಡಿ, ಹೇಳೋದಕ್ಕೆ ಜಗಜಟ್ಟಿ ಆತ, 100 ಆನೆಯ ಬಲಶಾಲಿ, ಚಕ್ರವರ್ತಿ ಪಾಂಡು ಮಹಾರಾಜನ ಮಗ. ಆದರೆ ವಿಧಿಯ ಪೆಟ್ಟು ಬಿದ್ದ ಸಂದರ್ಭದಲ್ಲಿ ಅವೆಲ್ಲವನ್ನು ಆತ ಅನುಭವಿಸಿ ಹೊರಬರಬೇಕಾಯಿತು. ಆದರೆ ಇವೆಲ್ಲವೂ ಆತನಿಗೆ ಒಂದು ಒಳ್ಳೆಯ ಅನುಭವಗಳನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಯಿತು. ಇನ್ನು ನೋಡ್ತಾ ಹೋಗೋದಾದರೆ ನೋಡಿ, ನಳ ಮಹಾರಾಜ ಕುದುರೆಯ ಕಾಸ್ತಾರನಾಗಿ ಕೆಲಸ ಮಾಡ್ದ. ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ತನ್ನ ಹೆಂಡತಿ ಮಕ್ಕಳನ್ನು ಮಾರಿಕೊಂಡ. ಮಸಣದ ಕಾವಲುಗಾರನಾಗಿ, ಸ್ಮಶಾನವನ್ನು ಕಾಯುವ ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಅಲ್ಲಿ ದುಡಿದ. ಇನ್ನು ಮುಂದೆ ಬಂದರೆ ಭೀಮಸೇನ, ಈಗಾಗಲೇ ಹೇಳಿದೆ ನಾನು, ಎಂಥ ಸಂಕಷ್ಟಗಳನ್ನು ಜಯಿಸಿ ಬಂದ. ಅರ್ಜುನ ಅಜ್ಞಾತವಾಸದ ಕಾಲದಲ್ಲಿ ಕಾಲಿಗೆ ನಪುಂಸಕನಾಗಿ, ಕಾಲಿಗೆ ಗೆಜ್ಜೆ ಕಟ್ಟಿ, ಹೆಜ್ಜೆ ಹಾಕಿ ಮಹಿಳೆಯರ ನಡುವೆ ಒಬ್ಬ ನೃತ್ಯ ಗುರುವಾಗಿ ಕೆಲಸ ಮಾಡಿದ. ಆದರೆ ಈ ಎಲ್ಲ ವಿಧಿಯ ಪೆಟ್ಟು ಮುಗಿದ ನಂತರ ಈಚೆ ಬಂದ ಬಳಿಕ ಅವರೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಹೊಳೆಯುವ ನಕ್ಷತ್ರಗಳಾಗಿ ಮಿನುಗಿದವರೇ. ಆದ್ದರಿಂದಲೇ ವದೆ ಪೆಟ್ಟು ಮುಗಿದಂದು ರಾವುದಂಷ್ಟದೆ ಹೊರಟ ವಿದು ಬಿಂಬವೋ ನೀನು ಮಂಕುತಿಮ್ಮ. ವಿದು ಬಿಂಬ, ಹೊಳೆ ಹೊಳೆಯುವ ಬಿಂಬವಾಗಿ ಅವರೆಲ್ಲ ಈಚೆ ಬಂದರು. ವಿಧಿಯ ಸಂಕಲ್ಪ ಇದೆಯಲ್ಲ, ಅದು ಎಂದಿಗೂ ಕೂಡ ಕೆಡುಕಾದದ್ದಲ್ಲ, ಜನರನ್ನು ಮಾಗಿಸುವಂತಹ ಒಂದು ತಂತ್ರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ನಮ್ಮ ದೃಷ್ಟಿಗೆ ಗೋಚರವಾಗಿರುವಂತಹ ತೋರಿಕೆಗಳು, ಹೊರ ಪ್ರಪಂಚದಲ್ಲಿ ಎಲ್ಲ ವಸ್ತು ವಿಷಯಗಳಿದ್ದಾವೆ, ಅವೆಲ್ಲವೂ ನಮ್ಮನ್ನು ಆಕರ್ಷಿಸ್ತಾವೆ. ಅದರಿಂದ ಎಲ್ಲವೂ ನಮಗೆ ಕೆಡುಕಾಗುತ್ತಾ? ಕಗ್ಗದ ಕವಿ ಹೇಳ್ತಾರೆ, ಆ ತೋರಿಕೆಗಳನ್ನು ಜರಿಯಬೇಡ, ಅವೆಲ್ಲವೂ ಈ ಜಗತ್ತಿನ ಮುಂದುವರಿಕೆಗೆ
ಅವಶ್ಯಕವಾದದ್ದು. ಆದ್ದರಿಂದ ಅವುಗಳನ್ನು ಜರಿಯಬೇಡ ಅನ್ನುವ ಮಾತನ್ನು ಕಗ್ಗದ ಕವಿ ಹೇಳ್ತಾರೆ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ಎಸ್ ಟಿ ವಿಯ ಸಮಸ್ತ ಸರದೇರಿಗೆ ಆತ್ಮೀಯ ನಮನಗಳು.